ಮತ್ತೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನು ಬಳಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಮಾತಿನುದ್ದಕ್ಕೂ ಒಕ್ಕಲಿಗರ ಆಶೀರ್ವಾದವನ್ನ ಬೇಡಿದ್ದಾರೆ ಡಿಕೆ ಮತ್ತೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನು ಬಳಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಮಾತಿನುದ್ದಕ್ಕೂ ಒಕ್ಕಲಿಗರ ಆಶೀರ್ವಾದವನ್ನ ಬೇಡಿದ್ದಾರೆ ನನಗೆ ಹುಣಸೂರಿನ ಮಹಾಜನತೆಯ ಬಗ್ಗೆ ವಿಶ್ವಾಸ ಇದೆ ಡಿಕೆ ಶಿವಕುಮಾರ್ ಅವರ ಮಾತುಗಳಿದೆ ನನಗೆ ಹುಣಸೂರಿನ ಮಹಾಜನತೆಯ ಬಗ್ಗೆ ವಿಶ್ವಾಸ ಇದೆ ಪವಿತ್ರ ಸಮಾರಂಭದಲ್ಲಿ ನಿಮ್ಮನ್ನ ಭೇಟಿಯಾಗಿದ್ದು ನನ್ನ ಭಾಗ್ಯ ನಿಮ್ಮ ಆಶೀರ್ವಾದ ನನಗೆ ಅವಶ್ಯಕತೆ ಇದೆ ಎಂದಿದ್ದಾರೆ ಡಿಕೆ ಶಿವಕುಮಾರ್ ನಂಬಿಕೆ ವಿಶ್ವಾಸ ಇದೆ ನನಗೆ ಈ ಒಂದು ಪವಿತ್ರವಾದಂತ ಸಮಾರಂಭದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರೋದು ನನ್ನ ಭಾಗ್ಯ ಪುರಂದರದಾಸರು ಪುರಂದರದಾಸರು ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮಸುಖವಯ್ಯ ಅಂತ ಹಂಗ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಆಶೀರ್ವಾದ ಪಡೆದು ನಿಮ್ಮ ಜೊತೆಲಿ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ನಂದೊಂದು ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಬಾಸ್ಕೊಂಡಿದ್ದೇನೆ ಬಂಧುಗಳೇ ನಿಮ್ಮ ಆಶೀರ್ವಾದ ನನಗೆ ಅವಶ್ಯಕತೆ ಇದೆ ನನ್ನ ಮಿತ್ರರಂತ ವಿಶ್ವನಾಥ್ ಅವರು ಹೇಳಿದ್ರು ಜಿಟಿ ದೇವೇಗೌಡರು ಮುಂಚಿತವಾಗಿ ಮಾತಾಡಿದ್ರು ನಾನು ಕಷ್ಟಕಾಲದಲ್ಲಿ ಇದ್ದಾಗ ನನ್ನನ್ನ ತಿಹಾರ್ ಜೈಲಿಗೆ ಕಳಿಸಿದಾಗ ಈ ಒಂದು ಹುಣಸೂರಿನ ಮೈಸೂರು ಜನತೆ ಕೊರ್ಗುದ್ದನ್ನ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದನ್ನ ಹೋರಾಟವನ್ನು ಮಾಡ್ಕೊಂಡಿದ್ದನ್ನ ನನ್ನ ಪರವಾಗಿ ನಿಂತಿದ್ದನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತೊಂದು ಸಂಚಲನ ಮೂಡಿದೆ ಸಚಿವ ಸುಧಾಕರ್ ಅವರನ್ನು ಭೇಟಿಯಾಗಿದ್ದಾರೆ ಕೆಎಚ್ ಮುನಿಯಪ್ಪ ರಾಜ್ಯ ಕಾಂಗ್ರೆಸ್ ನಲ್ಲಿ ಮೂಡಿದಂತಹ ಮತ್ತೊಂದು ಸಂಚಲನ ಇದೆ ಸಚಿವ ಸುಧಾಕರ್ ಅವರನ್ನು ಭೇಟಿಯಾಗಿದ್ದಾರೆ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ನ ಹಿರಿಯ ನಾಯಕ ಮುನಿಯಪ್ಪ ಅವರ ಭೇಟಿ ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ ಬೆಂಗಳೂರಿನ ಸುಧಾಕರ್ ಅವರ ನಿವಾಸದಲ್ಲಿ ಮುನಿಯಪ್ಪ ಚರ್ಚೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಬೇಸರಗೊಂಡಿದ್ದಾರೆ ಮುನಿಯಪ್ಪ ಹಾಗಾಗಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಸುಧಾಕರ್ ಮತ್ತು ಮುನಿಯಪ್ಪ ಅವರ ಭೇಟಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸಂಚಲನ ಮೂಡಿರುವಂತಹ ವಿಚಾರ ಸಚಿವ ಸುಧಾಕರ್ ಅವರನ್ನು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್